ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ವಿಶ್ವ ಜಲ ದಿನಾಚರಣೆಯನ್ನು ನ್ಯಾಯಾಧೀಶ ಗಣೇಶ್ ರವರು ಉದ್ಘಾಟಿಸಿ ಪ್ರಕೃತಿಯನ್ನು ಸಮತೋಲನವಾಗಿ ಕಾಪಾಡುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದರು. ಪ್ರಕೃತಿಯನ್ನು ಸಮತೋಲನವಾಗಿ ಕಾಪಾಡಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಗಣೇಶ್ ಹೇಳಿದರು. ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ನೀರಿನ ದಿನಾಚರಣೆಯನ್ನು ಉದ್ಘಾಟಿಸಿ ನ್ಯಾಯಾಧೀಶ ಗಣೇಶ್ ಮಾತನಾಡಿದರು. ನೀರಿನ ಅವಶ್ಯಕತೆ ತುಂಬಾ ಇದ್ದು ಪ್ರತಿಯೊಬ್ಬರು ನೀರಿನ ಮಿತವಾಗಿ ಬಳಸಬೇಕು. ನೀರಿಲ್ಲವೆಂದರೆ ಜೀವ ಸಾಂಕುಲಿಪೆ ಇಲ್ಲವಾಗುತ್ತದೆ ಎಂದು ಹೇಳಿ ಈಗ ಶೇಕಡ 75%ರಷ್ಟು ನೀರಿನ ಸಮಸ್ಯೆ ಎಲ್ಲೆಡೆ ಇದೆ ಎಂದು ಹೇಳಿದರು. ಕುಡಿಯುವ ನೀರಿನ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕೆಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭ ಕಲ್ಯಾಣ್ ಮಾತನಾಡಿ, ಶೇಕಡ 75%ರಷ್ಟು ನೀರಿನಲ್ಲಿ 2.5%ರಷ್ಟು ನೀರು ಮಾತ್ರ ಕುಡಿಯಲು ಯೋಗ್ಯವಾಗಿದೆ ಎಂದು ಹೇಳಿದರು. ನೀರಿನ ಮೂಲ ಅರಣ್ಯವಾಗಿದ್ದು ಇದನ್ನು ಉಳಿಸಿಕೊಳ್ಳುವುದು ತುಂಬಾ ಅಗತ್ಯವಿದೆ. ಈಗ ಶೇಕಡ 24%ರಷ್ಟು ಮಾತ್ರ ಅರಣ್ಯ ಉಳಿದಿದೆ ಎಂದರು. ಸರ್ಫೇಸ್ ವಾಟರ್ ಚೆನ್ನಾಗಿದ್ದರೆ, ಮಳೆ ನೀರು ಚೆನ್ನಾಗಿ ಬಂದಿದ್ರೆ ನಮಗೇನು ತೊಂದರೆ ಆಗ್ತಿಲ್ಲ. ದೇವರು ಆ ಕಾಲದಲ್ಲಿ ಚೆನ್ನಾಗಿ ಮಳೆ ಬರ್ತಿಲ್ಲ. ಈ ಕೆಲವು ಪ್ರದೇಶದಲ್ಲಿ ಏನು ನೀರು ಒಳ್ಳೆ ಮಳೆ ಬಿದ್ದು ಎಲ್ಲ ಫ್ಲಡ್ಸ್ ಆಗಿ ಮನೆಗಳೆಲ್ಲ ಕೊಚ್ಕೊಂಡು ಡ್ಯಾಮ್ ಎಲ್ಲ ಒಡೆದು ಎಲ್ಲ ಒಂದು ಭೀಕರ ಪರಿಸ್ಥಿತಿ ಉಂಟಾಗ್ತದೆ. ಆದರೆ ಮುಕ್ಕಾಲು ಭಾಗದಲ್ಲಿ ನೀರೇ ಇಲ್ಲ ಜನರಿಗೆ. ಇದು ಪರಿಸ್ಥಿತಿ ನಮ್ಮ ತುಮಕೂರಲ್ಲಿ. ಆಗಲೇ ಟೌನಲ್ಲೇ ಎಲ್ಲ ಟ್ಯಾಂಕರ್ ಹೊಡಿತಾ ಇದ್ದಾರೆ. ಟ್ಯಾಂಕರ್ ಎಲ್ಲ ನಿಂತು ಹೋದ್ರೆ ದೇವರೇ ಕಾಪಾಡ. ಸೊ ಅದರಿಂದ ಮನುಷ್ಯ ಊಟ ಇಲ್ಲದೆ ಬದುಕುವ ಸ್ವಲ್ಪ ದಿನ ನೀರಿಲ್ಲ ಅಂದ್ರೆ ಬದುಕೋದು ಭಾರಿ ಕಷ್ಟ. ಆದ್ರಿಂದ ನಮಗೇನು ನಾವೆಲ್ಲ ಚೆನ್ನಾಗಿದ್ದೀವಿ, ದೇವರು ಕೆಲಸ ಕೊಟ್ಟಿದೆ ನಮಗೆ, ಒಳ್ಳೆ ಕ್ವಾರ್ಟರ್ಸ್ ಅಲ್ಲಿ ಇರ್ತೀವಿ, ಒಳ್ಳೆ ನೀರ್ ಫೆಸಿಲಿಟೀಸ್ ಇದೆ. ಒಂದು ಚೂರು ನೀರು ಬರಲಿಲ್ಲ ಅಂದ್ರೆ ಇಮಿಡಿಯೇಟ್ ಫೋನ್ ಹೋಗುತ್ತೆ ಕಾರ್ಪೊರೇಷನ್ ಸಿಇಒಗೆ, ನಮ್ಮಲ್ಲಿ ನೀರು ಕೊಟ್ಟಿಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ, ನಾವು ಯಾಕೆ ನೀರು ಕೊಡೋಲ್ಲ ನೀವು ಅಂತ. ಇದು ಪರಿಸ್ಥಿತಿ. ಆದ್ರೆ ಇವತ್ತಿನ ಥೀಮು ನಾವು. ಎಸಿಎಫ್ ಚಂದ್ರಪ್ಪ, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾದ ಕೃಷ್ಣಪ್ಪ, ಬಾಲರಾಜು, ಕನಕರಾಜು, ಮಂಗಳಪ್ಪ, ನಟರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ನ್ಯಾಯಾಧೀಶರು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಸಸಿಗಳನ್ನು ನೆಟ್ಟರು. ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಟಿಎಸ್ ವೀರಯ್ಯರವರಿಗೆ ಟಿಕೆಟ್ ನೀಡಬೇಕೆಂದು ಕರ್ನಾಟಕ ಬಹುಜನ ಸಂಘರ್ಷ ಸಮಿತಿ ತುಮಕೂರು ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ ಆಗ್ರಹಿಸಿದ್ದಾರೆ. ಬಿಜೆಪಿ ಮುಖಂಡ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ವೀರಯ್ಯರವರಿಗೆ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಟಿಕೆಟ್ ನೀಡಬೇಕೆಂದು ದಲಿತ ಮುಖಂಡರು ಒತ್ತಾಯಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ವರಿಷ್ಠರುಗಳು ಮಾಜಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ವೀರಯ್ಯರವರಿಗೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಟಿಕೆಟ್ ನೀಡುವ ಆಶ್ವಾಸನೆ ನೀಡಿದರು. ಆದರೆ ಈಗ ವೀರಯ್ಯರವರನ್ನ ಬಿಟ್ಟು ಬೇರೆ ಪಕ್ಷದಿಂದ ಬಂದವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡಲು ಹೊರಟಿರುವುದನ್ನು ದಲಿತ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದಲಿತ ಹಾಗೂ ಬಿಜೆಪಿ ಮುಖಂಡರಾದ ಡಿಎಸ್ ವೀರಯ್ಯರವರಿಗೆ ಪಕ್ಷದ ವರಿಷ್ಠರು ಟಿಕೆಟ್ ನೀಡಬೇಕೆಂದು ಕರ್ನಾಟಕ ಬಹುಜನ ಸಂಘರ್ಷ ಸಮಿತಿ ತುಮಕೂರು ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ ಒತ್ತಾಯಿಸಿದ್ದಾರೆ. ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ನೀಡದಿದ್ದರೆ ತಮ್ಮ ಸಮಿತಿ ವತಿಯಿಂದ ಬಿಜೆಪಿಗೆ ತಕ್ಕಪಾಠ ಕಲಿಸುವುದಾಗಿ ರಾಮಕೃಷ್ಣಯ್ಯ ಎಚ್ಚರಿಸಿದ್ದಾರೆ. ದಲಿತ ನಾಯಕರು, ಡಿಎಸ್ ವೀರಯ್ಯರು ಕರ್ನಾಟಕದಾದ್ಯಂತ ಹೆಸರಾಂತ ವ್ಯಕ್ತಿಯಾಗಿರ್ತಾರೆ. ಇವರು ಕೋಲಾರ ಜಿಲ್ಲೆಯಲ್ಲಿ ಈಗ ಮಾನ್ಯ ಯಡಿಯೂರಪ್ಪನವರು ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಸುಮಾರು ದಿನದಿಂದ ತಿಳಿಸಿದರು. ಆದರೆ ಈಗ ಯಾಕೋ ಸ್ವಲ್ಪ ಅನುಮಾನ ಸ್ಪರ್ಧೆಯಲ್ಲಿದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮೋದಿಯವರ ಸರ್ಕಾರ ಈ ಸಲ ಬಂದೇ ಬರಲಿ ಅಂತ ನಾವೆಲ್ಲ ಆಶಿಸ್ತಾ ಕರ್ನಾಟಕ ಬಹುಜನ ಸಂಘ ಸಮಿತಿ ಆಗ್ರಹಿಸ್ತಾ ಇದ್ದೀವಿ. ಏನಾದರೂ ಈ ಸಲ ಡಿ ಎಸ್ ವೀರಯ್ಯರಿಗೆ ಅಲ್ಲಿ ಕೊಟ್ಟು 100% ನಾವು ಗೆಲ್ಲಿಸ್ಕೊಂತೀವಿ ಅಂತ ಹೇಳ್ಬಿಟ್ಟು ಇಡೀ ಕೋಲಾರ ಕೋಲಾರನೇ ನಿಂತಿದೆ. ದಯವಿಟ್ಟು ಯಾವುದೇ ಕಾರಣಕ್ಕೆ ಬೇರೆಯವ್ರನ್ನ ಕಾಂಗ್ರೆಸ್ನಿಂದ ಬಂದು ಇಲ್ಲಿ ಈಗ ಬಂದು ನನಗೆ ಟಿಕೆಟ್ ಬೇಕು ಅಂತ ನಿಂತಿರೋರಿಗೆ ಟಿಕೆಟ್ ಮನ್ನಣೆ ಹಾಕಿದ್ರೆ ಭಾರಿ ಸೋಲು ಅನುಭವಿಸ್ಬೇಕಾಗ್ತದೆ. ಬಿಜೆಪಿ ಇವತ್ತಿನ ದಿವಸ ಕೋಲಾರದಲ್ಲಿ ಖಂಡಿತವಾಗಿ ಡಿ ಎಸ್ ವೀರಯ್ಯ ಕೊಟ್ಟರೆ ಗೆಲ್ಲಿಸ್ಕೊಂತೀವಿ ಅಂತ ಹೇಳಿ ನಾವೆಲ್ಲರೂ ಒಮ್ಮತದಿಂದ ಇದು ಮಾಡ್ತಾ ಇದ್ದೀವಿ. ಕರ್ನಾಟಕ ಬಹುಜನ ಸಂಘ ಕರ್ನಾಟಕದಲ್ಲೇ ಅತಿ ಮುಖ್ಯದ 30 ಜಿಲ್ಲೆಗಳಲ್ಲೂ ನಾವು ಅತಿ ಹೆಚ್ಚಿನ ಅಂಶದಲ್ಲಿ ಬಂದು ವೀರಯ್ಯನ್ನೇ ಗೆಲ್ಲಿಸ್ಕೊಂಡು ನಾವು ಜೈಸಿಲ್ನಾಗ ಮಾಡ್ತೀವಿ. ಖಂಡಿತ ಬಿಜೆಪಿಯಿಂದ ವೀರಯ್ಯರಿಗೆ ಟಿಕೆಟ್ ಕೊಡಬೇಕು ಅಂತ ನಾವೆಲ್ಲರೂ ಒಮ್ಮತದಿಂದ ಹೇಳ್ತಾ ಇದ್ದೀವಿ. ಸಮಿತಿಯ ಮುಖಂಡರುಗಳಾದ ಕಾರ್ತಿಕ್, ರಾಜಶೇಖರ್, ಮಾರುತಿ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದು ಆಗ್ರಹಿಸಿದ್ದಾರೆ. ಪಾವಗಡ ತಾಲೂಕು ಸಾಸಲಕುಂಟೆಯಲ್ಲಿ ಕರಡಿ ದಾಳಿ ಮಾಡಿ ರೈತ ಸಾವನ್ನಪ್ಪಿದ್ದು ನಾಲ್ವರಿಗೆ ಗಾಯಗಳಾಗಿವೆ. ಬೆಳಗಿನ ಜಾವ ನೀರು ಹಾಯಿಸಲು ತೆರಳಿದ್ದ ರೈತನ ಮೇಲೆ ಕರಡಿ ದಾಳಿ ಮಾಡಿ ರೈತ ಸಾವನ್ನಪ್ಪಿರುವ ಘಟನೆ ಶುಕ್ರವಾರ ಪಾವಗಡ ತಾಲೂಕಿನ ಸಾಸಲಕುಂಟೆ ಗ್ರಾಮದಲ್ಲಿ ನಡೆದಿದೆ. ಮೃತ ರೈತನನ್ನ ಗ್ರಾಮದ ವೀರಾಂಜನೇಯ ಎಂದು ಗುರುತಿಸಲಾಗಿದೆ.
ಮುಂಜಾನೆ 6:30 ಸುಮಾರಿನಲ್ಲಿ ರೈತ ವಿರಾಜನೀಯ ಅರಣ್ಯ ಪಕ್ಕದಲ್ಲಿರುವ ತನ್ನ ಜಮೀನಿನಲ್ಲಿ ತೋಟಕ್ಕೆ ನೀರು ಇಡಲು ತೆರಳಿದಾಗ ಏಕಾಏಕಿ ಕರಡಿ ದಾಳಿ ಮಾಡಿದ. ರೈತನ ಚಿರಾಟ ಕೇಳಿ ಪಕ್ಕದಲ್ಲಿದ್ದ ಕೆಲ ರೈತರು ಕರಡಿಯಿಂದ ಬಿಡಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಅವರ ಮೇಲೂ ಕರಡಿ ದಾಳಿ ಮಾಡಿ ಗಾಯಗೊಳಿಸಿದ. ರೈತ ವಿರಾಂಜಡಿಯನ ಮೇಲೆ ಮಾರಕ ದಾಳಿ ಮಾಡಿದ್ದು ರಕ್ತದ ಮಡುವಿನಲ್ಲಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಇನ್ನು ಗಾಯಗೊಂಡಿರುವ ಶಿವಪ್ಪ ರೆಡ್ಡಿ, ನರಸಿಂಹರೆಡ್ಡಿ, ಗೋಪಾಲ್ ರೆಡ್ಡಿ ರವರನ್ನ ಪಾವಗಡದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಗ್ರಾಮಸ್ಥರು ನೋಡಲು ತೆರಳಿದ ವೇಳೆ ಮತ್ತೆ ಒಬ್ಬರ ಮೇಲೆ ದಾಳಿ ಮಾಡಿದ. ಇದರಿಂದಾಗಿ ಗ್ರಾಮಸ್ಥರು ಭಯಭೀತರಾಗಿದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡಲೇ ಕರಡಿಯನ್ನು ಸೆರೆ ಹಿಡಿಯಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದು ನಮ್ಮದು ಪಾವಡ ತಾಲೂಕು ಹೊಯ್ನಸ್ಕೋಟೆ ಸಾಸಿಕುಂಟೆ ಗ್ರಾಮ. ಇವತ್ತು ಒಬ್ಬ ವ್ಯಕ್ತಿ ರೈತನ ಮೇಲೆ ಕರಡಿ ದಾಳಿ ಮಾಡಿ ಬಹಳ ಮನಬಂದಂತೆ ತಿಂದು ಅವ್ರನ್ನ ಸಾಯಿಸಿದೆ. ಇನ್ನೂ ಹಲವಾರು ಜನ, ಸುಮಾರು 8-10 ಜನರ ಮೇಲೆ ದಾಳಿ ಮಾಡಿದೆ. ಇದುವರೆಗೂ ಈಗ ಸಮಯ ಎಷ್ಟಾಗಿದೆ, ಬಹಳ 12 ಗಂಟೆ ಮೇಲಾಗಿದೆ. ಯಾವೊಬ್ಬ ಅಧಿಕಾರಿ, ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಯಾರೂ ನಮ್ಮ ಗಮನಕ್ಕೆ ಬಂದಿಲ್ಲ ಅನ್ನೋ ಥರ ಮಾಡ್ತಾ ಇದ್ದಾರೆ. ಇದು ಸಾಸಲಕುಂಟೆ ನಿಜವಾಗ್ಲೂ ಬಹಳ ದುರ್ದೈವತಕ್ಕಂಥ ವಿಷಯ ಇವತ್ತು ನಡೀತಾ ಇದೆ. ಸಾಸಲಕುಂಟೆಯಲ್ಲಿ ಯಾವುದೇ ಒಬ್ಬ ಅಧಿಕಾರಿನೂ ಬಂದು ಯಾವುದೇ ಒಂದು ಒಂದು ಸ್ಥಳ ಪರಿಶೀಲನೆ ಆಗಲಿ, ಇನ್ನೊಂದಾಗಲಿ, ಇನ್ನೊಂದು ಮತ್ತೊಂದಾಗಲಿ ಮಾಡ್ತಾ ಇಲ್ಲ. ಈಗಾಗಲೇ ಶವ ಸಮೇತ ಅಲ್ಲೇ ಬಿದ್ದಿದೆ. ಸುಮಾರು 8-10 ಜನನ ಆಂಬ್ಯುಲೆನ್ಸಲ್ಲಿ ಕಳಿಸ್ತಾ ಇದ್ದೀವಿ. ಈ ಸಾಸಲಕುಂಟೆ ಅಂತ ಬಂದಿರತಕ್ಕಂಥ ಒಂದು ದುರ್ದೈವ ಸಂಗತಿ ಅಂತ ಇವತ್ತು ನಾವು ಹೇಳ್ಬೋದು. ಈಗಲೂ ಇಲ್ಲ, ಕರಡಿ ಈಗಲೂ ನಡೀತಾನೆ ಇದೆ, ಸುಮಾರು ನಡೀತಾನೆ ಇದೆ. ಇಷ್ಟೊತ್ತಾದ್ರೂ ಯಾವುದೇ ಒಬ್ಬ ಅಧಿಕಾರಿ ಆಗಲಿ, ಯಾವುದೇ ಒಬ್ಬ ಅರಣ್ಯ ಅಧಿಕಾರಿಗಳಾಗಲಿ, ಯಾರು ಬಂದು ಸ್ಪಂದಿಸ್ತಾ ಇಲ್ಲ. ಯಾವುದೇ ಒಬ್ಬ ರಾಜಕಾರಣ ಮುಖಂಡರಾಗಲಿ, ಇನ್ನೊಬ್ರು ಇನ್ನೊಬ್ರಾಗಲಿ, ನಮ್ಗೆ ನಮ್ಗೆ ರಾಜಕೀಯ ಬೇಡ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಿಪಿಐ ಅಭ್ಯರ್ಥಿಯಾಗಿ ಎನ್ ಶಿವಣ್ಣರವರು ತಮ್ಮ ಅಪಾರ ಕಾರ್ಯಕರ್ತರು ಮುಖಂಡರೊಂದಿಗೆ ಮೆರವಣಿಗೆಯಲ್ಲಿ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಿಪಿಐ ಪಕ್ಷದಿಂದ ಎನ್ ಶಿವಣ್ಣರವರು ಪಕ್ಷದ ನೂರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ನಾಮಪತ್ರ ಸಲ್ಲಿಸಿದರು. ರಾಜ್ಯದ 28 ಕ್ಷೇತ್ರಗಳ ಪೈಕಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ರಾಜ್ಯದಲ್ಲಿ ಸಿಪಿಐ ಪಕ್ಷದಿಂದ ಎನ್ ಶಿವಣ್ಣ ನಾಮಪತ್ರ ಸಲ್ಲಿಸುತ್ತಿರುವ ಏಕೈಕ ಮುಖಂಡರಾಗಿದ್ದಾರೆ ಎಂದರು. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಜಮಾವಣೆಗೊಂಡ ಪಕ್ಷದ ನೂರಾರು ಕಾರ್ಯಕರ್ತರು ಹಾಗೂ ಮುಖಂಡರೊಂದಿಗೆ ಎನ್ ಶಿವಣ್ಣರವರು ಮೆರವಣಿಗೆಯಲ್ಲಿ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿದರು. ಅನಂತರ ಶಿವಣ್ಣರವರು ತಮ್ಮ 5 ಮುಖಂಡರುಗಳೊಂದಿಗೆ ಜಿಲ್ಲಾ ಚುನಾವಣಾಧಿಕಾರಿ ಡಾ ರಾಕೇಶ್ ಕುಮಾರ್ ಅವರಿಗೆ ಸಿಪಿಐ ಪಕ್ಷದಿಂದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಿಪಿಐ ರಾಜ್ಯ ಮುಖಂಡ ಲೋಕೇಶ್ ಮಾತನಾಡಿ, ಈ ಲೋಕಸಭಾ ಚುನಾವಣೆಯು ಧರ್ಮಯುತವಾಗಿದ್ದು ಈ ಧರ್ಮಯುತದಲ್ಲಿ ಎದುರಾಳಿಯನ್ನ ಹಿಮ್ಮೆಟ್ಟಿಸಲು ಮತದಾರರು ಸಿದ್ದರಾಗಬೇಕೆಂದು ಹೇಳಿದರು. ಈಗಾಗಲೇ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ಏನು ಅಂತಂದರೆ, ಈ ಚುನಾವಣೆ ಈಗಿರ್ತಕ್ಕಂಥ ಚುನಾಯಿತ ಚಕ್ರವರ್ತಿಯ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದೇ ಆದರೆ ಮುಂದಿನ ಬಾರಿ ಚುನಾವಣೆ ನಡೆಯೋಲ್ಲ, ನಡೀಬೇಕಾದ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತುಗಳು ಇವತ್ತು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ಇವತ್ತು ನಾನು ಇದನ್ನು ಧರ್ಮಯುದ್ಧ ಅಂಥೇಳಿ ಈ ಸಂದರ್ಭದಲ್ಲಿ ತಿಳ್ಕೊಂಡು, ಈ ಧರ್ಮಯುದ್ಧಕ್ಕೆ ಮತದಾರ ಪ್ರಭುಗಳು ಸಿದ್ಧರಾಗಬೇಕು ಮತ್ತು ಸೂಕ್ತ ಉತ್ತರ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ, ನಮ್ಮ ಪಕ್ಷದ ಇತಿಹಾಸದ ಬಗ್ಗೆ ನಾನು ಹೆಚ್ಚು ಸಂದ ಹೇಳಲಿಕ್ಕೆ ಹೋಗಲ್ಲ. ಸದಾಕಾಲ ಶ್ರಮಜೀವಿಗಳ, ಈ ದೇಶದ ಸಂಪತ್ತಿನ ಸೃಷ್ಟಿಕರ್ತರಾಗಿರ್ತಕ್ಕಂಥ ರೈತರು ಮತ್ತು ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿ ಅವರ ಕೈಗೆ ಈ ದೇಶದ ರಾಜಕೀಯ ಅಧಿಕಾರ ಹೋಗಬೇಕು ಅಂತಕ್ಕಂಥ ಒಂದು. ಈ ವೇಳೆ ಸಿಪಿಐ ಮುಖಂಡರಾದ ಅನಂತ ಸುಬ್ಬರಾವ್, ಎಚ್ ಕೆ ರಾಮಚಂದ್ರಯ್ಯ, ವಿಜಯ್ ಭಾಸ್ಕರ್, ಸ್ವಾತಿ ಸುಂದರ್ರಾಜ್, ಗಿರೀಶ್ ಕಂಬೆಗೌಡ, ಟಿಆರ್ ರೇವಣ್ಣ ಸೇರಿದಂತೆ ಹಲವಾರು ಮುಖಂಡರುಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಶಿವಣ್ಣರಿಗೆ ಸಾಥ್ ನೀಡಿದರು. ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಹಣ ಕೇಳಿದ್ದಕ್ಕೆ ಮಹಿಳೆ ಮೇಲೆ ಮಾಲೀಕ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕೂಲಿ ಕೆಲಸ ಮಾಡಿದ್ದ, ಹಣ ಕೇಳಿದ್ದಕ್ಕೆ ಫ್ಯಾಕ್ಟರಿ ಮಾಲೀಕರಿಂದ ಹಲ್ಲೆ ಮಾಡಿದ ಪರಿಣಾಮ ಒಂದೇ ಕುಟುಂಬದ ಮೂವರು ಗಾಯಗೊಂಡಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ತಾಲೂಕಿನ ಕಲ್ಲಹಳ್ಳಿ ಗ್ರಾಮದ ಚಿಕ್ಕಣ್ಣ, ರತ್ನಮ್ಮ ಮತ್ತು ರೋಜಾ ಎಂಬುವರು ಹಲ್ಲೆಗೆ ಒಳಗಾಗಿದ್ದು, ಹಲ್ಲೆ ಮಾಡಿದ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕನನ್ನ ಅದೇ ಗ್ರಾಮದ ಶ್ರೀನಿವಾಸ್ ಎಂದು ಗುರುತಿಸಲಾಗಿದೆ.
ಕಳೆದ ಎರಡು ದಿನಗಳ ಹಿಂದೆ ಕಲ್ಲಹಳ್ಳಿ ಗ್ರಾಮದ ಚಿಕ್ಕಣ್ಣ ಎಂಬುವರ ಪುತ್ರಿ ರೋಜಾ ಅದೇ ಗ್ರಾಮದ ಶ್ರೀನಿವಾಸ್ ಎಂಬುವರ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕೂಲಿ ಕೆಲಸ ಮಾಡಿದ್ದಾರ. ಎರಡು ದಿನ ಕೂಲಿ ಕೆಲಸ ಮಾಡಿದ ಹಣ ಕೇಳಲು ಇಟ್ಟಿಗೆ ಫ್ಯಾಕ್ಟರಿಗೆ ಹೋದ ಸಮಯದಲ್ಲಿ ಹಣ ನೀಡುವ ವಿಚಾರದಲ್ಲಿ ಫ್ಯಾಕ್ಟರಿ ಮಾಲೀಕನಿಗೂ ಮತ್ತು ರೋಜಾ ಅವರಿಗೆ ಮಾತಿನ ಚಕಮಕಿಯಾಗಿ ಗಲಾಟೆಯಾಗಿದೆ. ಈ ವೇಳೆ ಮಾಲೀಕ ರೋಜಾಳನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಪರಿಣಾಮ ರೋಜಾ ಅಲ್ಲಿ ಫ್ಯಾಕ್ಟರಿ ಪಕ್ಕದಲ್ಲಿ ಇದ್ದ ತನ್ನ ತಂದೆ ತಾಯಿಗೆ ದೂರವಾಣಿ ಮೂಲಕ ವಿಷಯ ಮುಟ್ಟಿಸಿ ಸ್ಥಳಕ್ಕೆ ಕರೆಸಿಕೊಂಡಿದ್ದಾರೆ. ಈ ವೇಳೆ ರೊಚ್ಚಿಗಿದ್ದ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕ ಶ್ರೀನಿವಾಸ್ ಮಚ್ಚಿನಿಂದ ರೋಜಾಳ ತಂದೆ ಚಿಕ್ಕಣ್ಣ ಅವರಿಗೆ ಹೊಡೆದ ಪರಿಣಾಮ ಅಧಿಕ ರಕ್ತಸ್ರಾವವಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನನ್ನ ಫ್ಯಾಕ್ಟ್ರಿ ಹತ್ರ ಕೆಲ್ಸಕ್ಕೆ ಹೋಗಿದ್ದೆ ಒಂದು ದಿವಸ. ಕಾಸು ನನಗೆ ದುಡ್ಡು ಕೊಡ್ಬೇಕಾಗಿತ್ತು. ಅವನು ನಮ್ಗೆ ಕೊಟ್ಟಿದ್ದ ದುಡ್ಡು ಅವನು ಇಸ್ಕೊಂಡು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದ. ಎರಡು ತಿಂಗಳಾಗಿತ್ತು ಕೊಟ್ಟು. ಇವಾಗ ಹೋಗಿ ಕೇಳಿದ್ದಕ್ಕೆ ಅವನು ಅವನ ಹೆಂಡತಿ ಇಬ್ಬರು ಸೇರಿ ನನ್ನ ನಡ್ಕೊಂಡು ಹೊಡೆದ್ರು. ಮತ್ತೆ ನನ್ನ ತಾಯಿ ತಂದೆ ಫೋನ್ ಮಾಡಿ ಬಾ ಅಂತ ಹೇಳಿ ಕರೆದಿದ್ದಕ್ಕೆ ಅವರು ಶ್ರೀನಿವಾಸ ಮತ್ತೆ ಅಪ್ಪನ ಮಗಳು ಬಂದು ನನ್ನ ತಾಯಿ ತಂದೆಗೆ ಇಬ್ಬರು ಮುಚ್ಚಿಸಿ ಹಾಕಿದ್ದಾರೆ. ಏನಕ್ಕೋಸ್ಕರ ಲೇಟ್ ಆಗಿದೆ? ನಾನು ಕೊಡೋ ಕೊಟ್ಟಿರೋ ದುಡ್ಡು ನಾನು ಕೇಳಿದ್ದಕ್ಕೆ ಸರ್. ಇಲ್ಲಿ ಹೋಗ್ತಾ ಇದೆ ಕೆಲಸಕ್ಕೆ? ನಾವು ಫ್ಯಾಕ್ಟ್ರಿಗೆ ಎರಡು ದಿವಸ ಹೋಗಿದ್ದೆ. ಏನು ಫ್ಯಾಕ್ಟ್ರಿ? ಇಟ್ಟಿಗೆ ಗುಡ್ ಕೆಲಸಕ್ಕೆ. ಇಟ್ಟಿಗೆ ಗುಡ್ ಕೆಲಸಕ್ಕೆ ಹೋಗಿ ಎರಡು ದಿವಸ ಮಾಡಿದ್ದೆ ಕೂಲಿ ಕಾಸು ಕೇಳಿದ್ದಕ್ಕೆ. ಕೇಳಿರೋ ದುಡ್ಡು ಕೇಳಿದ್ದಕ್ಕೆ ಅವರಿಂದ ಇಷ್ಟು ಮಾಡಿದ್ದೆ ಸರ್. ಮುಚ್ಚಲಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕು ಚನ್ನಪ್ಪನಪಾಳ್ಯದ ಮುನಿಯಪ್ಪ ಸ್ವಾಮಿಯ ಜಾತ್ರೆ ಅದ್ದೂರಿಯಿಂದ ನಡೆಯಿತು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀ ಕ್ಷೇತ್ರ ಚನ್ನಪ್ಪನಪಾಳ್ಯದಲ್ಲಿ ನೆಲೆಸಿರುವ ಮುನಿಯಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಸ್ವಾಮಿಯವರಿಗೆ ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾರ್ಚನೆ ಪೂಜೆ ನಡೆಯಿತು. ಅಭಿನವ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪ್ರತಿವರ್ಷ ಜಯಂತ್ಯೋತ್ಸವಕ್ಕೆ ಆಹ್ವಾನ ನೀಡಿ ಅವರ ಪಾದಪೂಜೆ ಮಾಡಿ ನಂತರ ಕಾರ್ಯಕ್ರಮಗಳನ್ನು ಮಾಡುವುದು ಇಲ್ಲಿನ ಸಂಪ್ರದಾಯವಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಲಿಂಗೈಕ್ಯ ಶಿವಶರಣ ಚನ್ನಪ್ಪ ತಾತನವರ ಗದುಗೆ ಇದ್ದು ಈ ಕ್ಷೇತ್ರಕ್ಕೆ ಚನ್ನಪ್ಪ ತಾತನವರ ಗದುಗೆ ವಿಶೇಷ ಪವಾಡವಾಗಿದೆ. ಇಲ್ಲಿಗೆ ಬರುವ ಭಕ್ತರು ತಾತನ ಗದುಗೆ ಮೇಲಿಟ್ಟು ಪೂಜೆ ಮಾಡಿ ಎಳೆಯನ್ನ ಕಟ್ಟಿಕೊಳ್ಳುವುದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಂಬುದು ಇಲ್ಲಿಗೆ ಬರುವ ಭಕ್ತಾದಿಗಳ ನಂಬಿಕೆಯಾಗಿದೆ. ಜಯಂತ್ಯೋತ್ಸವದ ಅಂಗವಾಗಿ ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ತುಮಕೂರು ನಗರದ ಉಪರಳಿಯ ಸೇಕ್ರೆಡ್ ಇಂಟರ್ನ್ಯಾಷನಲ್ ಸೈನ್ಸ್ ಅಂಡ್ ಟೆಕ್ನೋ ಶಾಲೆಯ ವಾರ್ಷಿಕೋತ್ಸವ ನಡೆಯಿತು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಸುರೇಶ್ ಅವರಿಗೆ ಸೇಕ್ರೆಡ್ ಸಾಧಕರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ತುಮಕೂರು ನಗರದ ಉಪರಳಿಯ ಸೇಕ್ರೆಡ್ ಇಂಟರ್ನ್ಯಾಷನಲ್ ಸೈನ್ಸ್ ಅಂಡ್ ಟೆಕ್ನೋ ಶಾಲೆಯ ವಾರ್ಷಿಕೋತ್ಸವ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದ ಬಿರ್ಲಾ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಾಧಕರನ್ನ ಗೌರವಿಸುವ ಕಾರ್ಯ ನಡೆಯಿತು. ಸಾಧನೆ ಸಾಧಕರ ಸ್ವತ್ತು ಎಂಬ ಮಾತಿಗೆ ಶ್ರದ್ದೆ ಶ್ರಮವಿಲ್ಲದಿದ್ದರೆ ಸಾಧನೆ ಮಾಡಲು ಸಾಧ್ಯವಿಲ್ಲ. ಎಷ್ಟೋ ಮಂದಿ ಸಾಧನೆ ಮಾಡಿ ತಮ್ಮ ಕರ್ತವ್ಯ ಮುಂದುವರೆಸಿದ್ದಾರೆ. ಅವರು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ಹೀಗೆ ಸಾಧನೆ ಮಾಡಿದ ಸಾಧಕರತ್ನ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯವನ್ನು ಸೇಕ್ರೆಡ್ ಶಾಲೆ ಮಾಡಿದ. ಸಮಾಜ ಸೇವಕರಾದ ಶಕುಂತಲಾ ಹೆಚ್ಜಿ ಹಾಗೂ ತುಮಕೂರಿನ ಮಾರುತಿ ಗ್ಲಾಸ್ ಮತ್ತು ಪ್ಲೈವುಡ್ಸ್ನ ಮಾಲೀಕರು ಹಾಗೂ ಸಮಾಜ ಸೇವಕ ಸುರೇಶ್ ಅವರಿಗೆ ಸೇಕ್ರೆಡ್ ಸಾಧಕರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ಸುರೇಶ್, ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯ ಎಲ್ಲ ಮಕ್ಕಳಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯದ ಬಗ್ಗೆ ತಿಳಿಸಿ ಮಕ್ಕಳ ಜ್ಞಾನ ಹೆಚ್ಚಿಸಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ ಎಂದರು. ಇದಾದ ಮೇಲೆ 2018-19 ಸಾಲಿನಲ್ಲಿ ಇನ್ಸ್ಪೈರ್ ಅವಾರ್ಡ್ 2018ರಲ್ಲಿ ರಾಜ್ಯ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ರಾಷ್ಟಮಟ್ಟಕ್ಕೆ ಆಯ್ಕೆಯಾದ ಅಫನ್ ಪಟನ್ಗೆ ಶಾಲೆಯಿಂದ ಸೇಕ್ರೆಡ್ ಸಾಧಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾಗೂ ವಿಶೇಷ ಸಾಧನೆ ಮಾಡಿದ 14 ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿ ಪೋಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ವಿದ್ಯಾರ್ಥಿಗಳೆಲ್ಲರೂ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸಿ ಸಂಭ್ರಮ ಪಟ್ಟರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಲಾನ್ಸಿ ಹೆಚ್ ಪಾಯ್ಸ್, ಕಾರ್ಯದರ್ಶಿ ಸುಜಯ್ ಪಾಯ್ಸ್, ಮುಖ್ಯ ಶಿಕ್ಷಕಿ ಸಿಸಿಲಿಯಾ ಇತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.